ಅಪ್ಪನಿಗೆ ಅರಕು ಬಾಯಿ ಈಶ್ವರಪ್ಪನಿಗೆ ಎಲ್ಬಿಲ್ಲದ ನೇಲ್ಗೆಗೆ ಅರಕು ಬಾಯಿ ಈಶ್ವರಪ್ಪನಿಗೆ. ಇವತ್ತು ಒಬ್ಬ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತ ಒಬ್ಬ ಗ್ರಾಮೀಣಾಭಿವೃದ್ಧಿ ಮಂತ್ರಿ ಈಶ್ವರಪ್ಪನವರು ಇವತ್ತು ರಾಷ್ಟ್ರ ಧ್ವಜವನ್ನು ಡೆಲ್ಲಿ ಕೆಂಪುಕೋಟೆ ಮೇಲಿರತಕ್ಕಂಥ ರಾಷ್ಟ್ರ ಧ್ವಜವನ್ನು ಇಳಿಸಿ ತಾವು ಕೇಸರಿ ಧ್ವಜವನ್ನು ಹಚ್ಚುತ್ತೇವೆ ಅಂತಕ್ಕಂಥ ಮಾತನ್ನು ಆಡಿದ್ದಾರೆ. ಒಬ್ಬ ಮಂತ್ರಿ ಸಂವಿಧಾನಬದ್ಧವಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಭಾರತದ ಸಂವಿಧಾನಕ್ಕೆ ಯಾವುದೇ ಅಪಚಾರ ಎಸಗುವುದಿಲ್ಲ ಅಂತೇಳಿ ಪ್ರಮಾಣ ವಚನ ಸ್ವೀಕರಿಸಿ ಇವತ್ತು ಮಂತ್ರಿಯಾಗಿದ್ದಾರೆ, ಗ್ರಾಮೀಣಾಭಿವೃದ್ಧಿ ಮಂತ್ರಿಯಾಗಿದ್ದಾರೆ. ಅವರು ಇವತ್ತು ಎಲ್ಲ ದೇಶ ನೋಡುವ ಹಾಗೆ ಇವತ್ತು ಕೆಂಪುಕೋಟೆಯ ಮೇಲೆ ರಾಷ್ಟ್ರ ಧ್ವಜವನ್ನು ಇಳಿಸ್ತೇನೆ ಅಂತ ಹೇಳಿದ್ದಾರೆ. ಇದು ರಾಷ್ಟ್ರ ಧ್ವಜಕ್ಕೆ ಮತ್ತು ರಾಷ್ಟ್ರಕ್ಕೆ ಮಾಡಿದ ಅಪಮಾನ. ಯಾಕಂತ ಹೇಳಿದ್ರೆ ರಾಷ್ಟ್ರ ಧ್ವಜ ಬಹಳ ಗೌರವದ ಸಂಕೇತ. ಬ್ರಿಟಿಷರ ವಿರುದ್ಧ ಕಾಂಗ್ರೆಸ್ ಪಕ್ಷದ ವತಿಯಿಂದ ನೂರಾರು ವರ್ಷಗಳ ತನಕ ಹೋರಾಟ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದೆ, ಸಂವಿಧಾನವನ್ನು ರೆಡಿ ಮಾಡಿದೆ. ಆ ಸಂವಿಧಾನದ ಪ್ರಕಾರ ಇವತ್ತು ಎಲ್ಲ ನಮ್ಮ ವ್ಯವಹಾರಗಳು ಎಲ್ಲ ರಾಜ್ಯದ್ದು ದೇಶದ್ದು ಎಲ್ಲ ಸರಾಗವಾಗಿ ನಡೆಯುತ್ತಿರುವಾಗ ಈಶ್ವರನಪ್ಪರಂತ ಒಬ್ಬ ಭ್ರಷ್ಟ ಇವತ್ತು ಎಲವಿಲ್ಲದ ನಾಲಿಗೆ ಮನುಷ್ಯ, ಅವನು ಅವನಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ ಅಂತವನು ಒಬ್ಬ ಭ್ರಷ್ಟ ಮಂತ್ರಿ ಇವತ್ತು ಸಂವಿಧಾನವತ್ತಾಗಿ ನಮ್ಮ ರಾಷ್ಟ್ರ ಧ್ವಜ ಏನಿದೆ ಆ ಧ್ವಜಕ್ಕೆ ಅಪಮಾನ ಮಾಡುವ ಕೆಲಸವನ್ನು ಮಾಡಿದ್ದಾನೆ. ಹಾಗಾಗಿ ಆ ಮಂತ್ರಿಯನ್ನು ವಜಾಗೊಳಿಸಬೇಕು ಅಂಥೇಳಿ ನಾವು ರಾಜ್ಯಪಾಲರಿಗೆ ಇವತ್ತು ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಕೂಡಿ ನಾವು ಅವರಿಗೆ ತಹಶೀಲ್ದಾರ ಮುಖಾಂತರ ಪತ್ರವನ್ನು ಕಳಿಸ್ತಾ ಇದ್ದೀವಿ ಅವನನ್ನು ವಜಾ ಮಾಡಬೇಕು ಅಂತೇಳಿ. ಈ ರೀತಿ ಮಾತಾಡಿದರೆ ಎಲ್ಲ ಕಾಂಗ್ರೆಸ್ಸಿಗರು ಒಟ್ಟಾಗಿ ಈಶ್ವರಪ್ಪನಿಗೆ ಸರಿಯಾದ ಪಾಠ ಕಲಿಸುವ ಕೆಲಸವನ್ನು ನಾವೆಲ್ಲ ಮಾಡ್ತೇವೆ. ನಮ್ಮ ರಾಜ್ಯಾಧ್ಯಕ್ಷರು ಗೌರವಾನ್ವಿತರವರು, ಅವರು ಹಾಗೆ ರಾಜಕೀಯದಲ್ಲಿ ಭಾಳ ವರ್ಷ ಕೆಲಸ ಮಾಡಿದ್ದಾರೆ, ಅವರಿಗೆ ಅಗೌರವದ ಮಾತನ್ನು ಆಡಿದ್ದಾನೆ. ಹಾಗಾಗಿ ಅವನ ಮಾತನ್ನು ನಾವು ವಾಪಸ್ ತಗೊಳ್ಬೇಕು. ಈ ರೀತಿ ಮಾತಾಡಿದ್ದು ಜನರಿಗೆ ಬಾಯಿಗೆ ಬಂದಾಗೆ ಮಾತಾಡೋದು, ರಾಷ್ಟ್ರ ಧ್ವಜಕ್ಕೆ ದ್ರೋಹ ಮಾಡೋದು ಮತ್ತು ರಾಷ್ಟ್ರಕ್ಕೆ ದ್ರೋಹ ಮಾಡೋದ್ರಿಂದ ಅವ ರಾಷ್ಟ್ರದ್ರೋಹಿ, ಅದರ ಬಗ್ಗೆ ಮಾತೇ ಇಲ್ಲ. ಅವ ಬಾಯಲ್ಲಿ ಬಾಯಿ ಬಿಟ್ಟರೆ ಬರೀ ರಾಷ್ಟ್ರದ್ರೋಹದ ಮಾತೇ ಆಡೋದು. ಹಾಗಾಗಿ ಆ ಮಂತ್ರಿಯನ್ನು ಕೂಡಲೇ ವಜಾ ಮಾಡಬೇಕು ಮತ್ತು ಕರ್ನಾಟಕ ರಾಜ್ಯದಲ್ಲಿ ಇನ್ನು ಮುಂದೆ ಇಂಥ ರಾಷ್ಟ್ರದ್ರೋಹಕ್ಕೆ ಅಗೌರವ ಆಗಿದ್ದಾಗೆ ನೋಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ನಾವು ರಾಷ್ಟ್ರಧ್ವಜಕ್ಕೆ ಏನು ಇವತ್ತು ಅವಮಾನವನ್ನು ಮಾಡಿದ್ದಾರೆ ಈಶ್ವರಪ್ಪಾಜಿಯವರು, ಅವ್ರ ವಿರುದ್ಧ ಆಗಿ ನಾವು ಇವತ್ತು ಪ್ರೊಟೆಸ್ಟು ಇಡೀ ರಾಜ್ಯದಲ್ಲಿ ನಮ್ಮ KPCC ಸೂಚನೆಯಂತೆ ನಾವು ಮಾಡ್ತಾ ಇದ್ದೀವಿ. ಹಿಂದೆ ನಮ್ಮ ಸಿದ್ದರಾಮಯ್ಯಜಿಯವರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯಜಿಯವರು ಹೇಳಿದರು, ನೆನಪಿರ್ಬೋದು ತಮಗೂ ಕೂಡ ಎಲ್ಲರಿಗೂ. ಸೊ ಈಶ್ವರಪ್ಪನವರಿಗೆ ಮೆದುಳಿಗೂ ಮತ್ತು ನ್ಯಾಲ್ಗೆಗೂ ಸಂಪರ್ಕ ಕಡಿತವಾಗಿದೆ, ಅದು ಎರಡಕ್ಕೂ ಸಂಪರ್ಕ ಇಲ್ಲ ಅಂತ ಹೇಳಿ, ಹಾಗಾಗಿ ಅವರು ಬಾಯಿ ಬಂದಂಗೆ ಬೇಕಾಬಿಟ್ಟು ಮಾತಾಡ್ತಾರೆ. ಆದರೆ ಒಂದು ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡುವಂಥ ವ್ಯಕ್ತಿ ಯಾರು ಇದ್ದರೆ ಅದು ನಮ್ಮ ಈಶ್ವರಪ್ಪನವರು ಅಂತೇಳಿ ಹೇಳ್ತೀನಿ. ಇವರಿಗೆ ಕೂಡಲೇ ವಜಾಗೊಳಿಸ್ಬೇಕು, ವಜಾಗೊಳಿಸಿ ಮುಖ್ಯಮಂತ್ರಿಗಳು ಅವರನ್ನು ಎರಗಿಡಬೇಕಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ ಈ ಸಂದರ್ಭದಲ್ಲಿ. ಆದರೆ ಕೆಲವೊಂದು ಯಾವುದು ವಿಚಾರ ಒಂದು ಯಾವುದನ್ನು ತಗೊಂಡು ಯಾವುದನ್ನು ಇಲ್ಲಿ ಸೇರಿಸಿ ಮಾಡಿ ಎಲ್ಲ ಬರ್ತಾರೆ, ನಾನು ಈ ವಿಷಯ ಹೇಳಬಾರ್ದು. ಆದರೂ ಕೂಡ ಹೇಳ್ತೀನಿ, ನಮ್ಮ ಈ ಭಾರತ ದೇಶದಲ್ಲಿ ಮಹಿಳೆಯವರು ಈ ಸೀರೆ ಹುಟ್ಟಿದ ನಂತರ ಅದಕ್ಕೆ ಸರ್ಗ್ ಅಂತ ಹೇಳ್ತಾರೆ, ತಲೆ ಮೇಲೆ ಹಾಕುವಂಥದ್ದು. ಆ ಸರ್ಗನ್ನು ಹಾಕಿದ್ದಕ್ಕೆ ಅವರು ಹಿಜಾಬ್ ಅಂತೇಳಿ ಹೇಳ್ತಾರೆ. ಅದು ಭಾರತ ದೇಶದ ಎಲ್ಲ ಮಹಿಳೆಯರು ಪ್ರತಿಯೊಂದು ಎಲ್ಲ ಧರ್ಮದವರು ಒಂದು ದೇವಸ್ಥಾನಕ್ಕೆ ಹೋದರೂ ಸಹ ಅವರು ಆ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಸರ್ಗನ್ನು ಹಾಕಿ ಒಳ್ಳೆ ಗೌರವದಿಂದ ಪೂಜೆ ಸಲ್ಲಿಸಲಿಕ್ಕೆ ಹೋಗುವಂಥದ್ದು ಒಂದು ಸರ್ಗದು. ಅದೇ ರೀತಿಯಲ್ಲಿ ಮುಸ್ಲಿಂ ಸಮಾಜದಲ್ಲೂ ಹಾಗೇ ಇದೆ. ಅದೇ ಒಂದು ಸಬ್ಜೆಕ್ಟ್ ತಗೊಂಡು ಅದು ಎಲ್ಲಿಂದ ಎಲ್ಲಿಗೆ ಹೋಯ್ತು ಅಂತ ಹೇಳಿದರೆ ಈ ನಮ್ಮ ಸ್ವಾತಂತ್ರ್ಯ ಧ್ವಜಕ್ಕೆ ಒಂದು ಅವಮಾನ ಮಾಡಿ ನಾವು ಈ ಸ್ವಾತಂತ್ರ್ಯ ಧ್ವಜವನ್ನು ತರಬೇಕಾದ್ರೆ ನಾವು ಸ್ವಾತಂತ್ರ್ಯ 1947 ಬಾವುಟ ಹಾರಿಸಬೇಕಾದ್ರೆ ಎಷ್ಟೋ ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಎಷ್ಟೋ ಜನರು ತ್ಯಾಗವನ್ನು ಮಾಡಿದ್ದಾರೆ, ಬಲಿದಾನವನ್ನು ಮಾಡಿದ್ದಾರೆ. ಆದರೆ ಇವರು ಬೇಕಾಬಿಟ್ಟು ಈ ರೀತಿ ಮಾತಾಡ್ತಾರಂತ ಹೇಳಿದರೆ ಅದಕ್ಕೆ ಬೆಲೆ ಇಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಏನು ಬಂದಿದೆ, ನಮ್ಮ ಕಾಂಗ್ರೆಸ್ ಪಕ್ಷ ಇರಬೇಕಾದ್ರೆ ಶಾಂತಿ ನೆಮ್ಮದಿಯಿಂದ ಜನ ಮಲಗ್ತಿದ್ರು, ಊಟ ಮಾಡುವಂತೂ ಹಸುವಿಂದನೋ ಒಂದು ಹೊತ್ತು ತಿಂದದೆ ಇರ್ತಿದ್ರು. ಆದರೆ ಅಂಥ ಸಂದರ್ಭದಲ್ಲಿ ಜೀವನ ಸಾಧಿಸ್ಕೊಂಡು ಶಾಂತಿಯಿಂದ ಬಂದಿದ್ದರು. ಆದರೆ ಶಾಂತಿಯನ್ನು ಕೆಡಗುವಂಥ ಕೆಲಸವನ್ನು ಇವರೆಲ್ಲ ಮಾಡಿದ್ದಾರೆ. ಸರ್ಗು ಅಂತೇಳಿ ಹೇಳಿದರೆ ಏನು, ಒಬ್ಬ ರೈತರು
ಒಂದು ಮಳೆಗಾಲದಲ್ಲಿ ನಟ್ಟಿ ಮಾಡಬೇಕಾದ್ರೆ ಒಂದು ಕಂಬಳಿಯನ್ನು ಹಾಕ್ತಾರೆ, ಕಂಬಳಿ ಕೊಪ್ಪೆ ಅಂತ ಹೇಳ್ತಾರೆ, ಗೋಣಿಚೀಲದ ಕೊಪ್ಪೆ ಅಂತೇಳಿ ಹೇಳ್ತಾರೆ. ಅವರು ನಾಟಿ ಮಾಡಬೇಕಾದ್ರೆ ಆ ಕಂಬಳಿ ಕೊಪ್ಪೆ ಮತ್ತು ಗೋಣಿ ಕೊಪ್ಪೆ ಇಲ್ದಿರೆ ನಾಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಅದನ್ನು ನೀವು ಹಾಕಬೇಡಿ ಅಂತೇಳಿ ಅಂತಲ್ವಾ. ಇದು हमसे जुड़े रहने के लिए हमारे चैनल फिक्र खबर टीवी को सब्सक्राइब करें, वीडियो को लाइक और शेयर करें, मजीद खबरों के लिए विजिट करें फिक्र खबर .com।